ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ವಿರುದ್ಧ ಆಹಾರ ಅಥವಾ ಇನ್ಕಂಪ್ಯಾಟಬಲ್ ಫುಡ್ಸ್. ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಈ ವಿರುದ್ಧ ಆಹಾರ ಅಥವಾ ರಾಂಗ್ ಕಾಂಬಿನೇಷನ್ಸ್ ಏನೆಲ್ಲ ಇದೆ ಅಂತ ಬಹಳನೇ ಒಂದು ವಿಸ್ತಾರವಾಗಿ ಹೇಳಿರುವಂಥದ್ದು. ಕೆಲವೇ ಕೆಲವು ಒಂದು 10 ಕಾಂಬಿನೇಷನ್ಸ್ ವಿರುದ್ಧ ಆಹಾರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ವಿರುದ್ಧ ಆಹಾರ ನಾವು ಏನಾದರೂ ಈ ಥರ ರಾಂಗ್ ಕಾಂಬಿನೇಷನ್ಸಲ್ಲಿ ಸೇವನೆ ಮಾಡ್ತಾ ಹೋದರೆ ಏನಾಗುತ್ತೆ, ನಮ್ಮ ಶರೀರದಲ್ಲಿ ತ್ರಿದೋಷಗಳಾದಂತಹ ವಾತಪಿತ್ತ ಕಫ ಅದು ಇಂಬ್ಯಾಲೆನ್ಸ್ ಆಗುವಂಥದ್ದು, ಸಪ್ತ ಧಾತುಗಳಾದಂತಹ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಎಲ್ಲ ಧಾತುಗಳು ಕೂಡ ದೂಷಿತ ಆಗುವಂಥದ್ದು, ಮತ್ತು ಅಗ್ನಿ ಅಥವಾ ಜಠರಾಗ್ನಿ ಏನಿರುತ್ತಲ್ಲ ಅದು ಕೂಡ ವಿಕೃತಿ ಆಗುವಂಥದ್ದು, ಮೆಟಬಾಲಿಸಮ್ ಡಿಸ್ಟರ್ಬ್ ಆಗುವಂಥದ್ದು. ಹಾಗಾಗಿ ಇದು ಸಾಕಷ್ಟು ಕಾಯಿಲೆಗಳಿಗೂ ಕೂಡ ಕಾರಣ ಆಗುವಂಥದ್ದು. ಸ್ಕಿನ್ ಡಿಸೀಸಸ್ ಇರ್ಬೋದು, ಆ್ಯಸಿಡಿಟಿ ಇಶ್ಯೂಸು, ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಸಾಕಷ್ಟು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರುವಂಥದ್ದು, ಈ ಎಲ್ಲ ಒಂದಲ್ಲ ಒಂದು ರೀತಿಯಾದಂತಹ ರೋಗ ಲಕ್ಷಣಗಳನ್ನು ಈ ವಿರುದ್ಧ ಆಹಾರ ನಾವೇನು ಸೇವನೆ ಮಾಡ್ತೀವಲ್ಲ ಅದನ್ನು ಮಾಡ್ತಾ ಬಂದರೆ ಕಾಣಿಸ್ಕೊಳ್ಳುವಂಥದ್ದು. ಯಾವಾಗಲೂ ಒಮ್ಮೆ ಸೇವನೆ ಮಾಡಿದ್ರೆ ಏನು ನಿಮಗೆ ತೊಂದರೆ ಆಗಲ್ಲ, ಅದೇ ಫ್ರೀಕ್ವೆಂಟಾಗಿ ನೀವು ಈ ಇನ್ಕಂಪ್ಯಾಟಬಲ್ ಅಥವಾ ರಾಂಗ್ ಕಾಂಬಿನೇಷನ್ಸ್ನಲ್ಲಿ ನೀವು ಸೇವನೆ ಮಾಡ್ತಾ ಬಂದರೆ ಸಾಕಷ್ಟು ಒಂದು ಶರೀರದಲ್ಲಿ ದುಷ್ಪರಿಣಾಮಗಳನ್ನು ತಾವು ನೋಡ್ತಾ ಬರುವಂಥದ್ದು. ಹಾಗಿದ್ರೆ ಬನ್ನಿ, ಇವತ್ತು ಒಂದು ನಾ ಹೇಳಿದ್ನಲ್ಲ 10 ಪ್ರಕಾರದ ರಾಂಗ್ ಕಾಂಬಿನೇಷನ್ಸ್ ಅಥವಾ ಯಾವ ಒಂದು ವಿರುದ್ಧ ಆಹಾರ ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಸಂಸ್ಕಾರ ವಿರುದ್ಧ ಅಂತ ಹೇಳೋದು. ಸಂಸ್ಕಾರ ವಿರುದ್ಧ ಅಂತಂದರೆ ಎಕ್ಸಾಂಪಲ್ ತಗೊಳ್ಳೋದಾದರೆ ಕೆಲವರು ಏನು ಮಾಡ್ತಾರೆ, ವೆಯ್ಟ್ ಲಾಸ್ ಪ್ರೋಗ್ರಾಮ್ನಲ್ಲಿರೋರು ಜೇನುತುಪ್ಪ ಮತ್ತು ಬಿಸಿನೀರಿನ ಕಾಂಬಿನೇಷನ್ ಮಾಡುವಂಥದ್ದು. ಹೀಗೆ ನೀವು ಮಾಡಬಾರ್ದು, ಬಿಸಿನೀರು ಮತ್ತು ಜೇನುತುಪ್ಪ, ಜೇನುತುಪ್ಪವನ್ನು ನಾವು ಬಿಸಿ ಮಾಡಬಾರ್ದು. ಹೀಗೆ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಸಿಗೋದಿಲ್ಲ. ಮತ್ತು ಹೇಗೆ, ಜೇನುತುಪ್ಪ ಕಫದೋಷವನ್ನು ಕಡಿಮೆ ಮಾಡುತ್ತೆ ಅಂತ ಗೊತ್ತು, ವೆಯ್ಟ್ ಲಾಸ್ಗೂ ಬಹಳ ಉಪಯುಕ್ತ ಅಂತ ಗೊತ್ತು, ಮತ್ತು ಇದು ಲೇಖನ ಕರ್ಮ ಅಂತಲೂ ಹೇಳುವಂಥದ್ದು. ಲೇಖನ ಕರ್ಮ ಒಂದು ರೀತಿಯಾದಂತಹ ಸ್ಕ್ರೇಪಿಂಗ್ ಕ್ವಾಲಿಟಿ ಇರುವಂತಹ ಒಂದು ದ್ರವ್ಯ ಜೇನುತುಪ್ಪ. ಇಷ್ಟೆಲ್ಲ ಒಳ್ಳೆ ಗುಣಗಳಿದೆ. ಮತ್ತು ನಾವು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂದರೆ, ನೀವು ಜೇನುತುಪ್ಪವನ್ನು ಬಿಸಿ ಬಿಸಿ ನೀರಿನಲ್ಲಿ ಸೇವನೆ ಮಾಡೋದ್ರ ಬದಲು ಒಂದು ನಾರ್ಮಲ್ ಟೆಂಪ್ರೇಚರ್ ಆಗಿ ಬಂದಿರುವಂತಹ ನೀರಿನಲ್ಲಿ ನೀವು ಈ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡಿದ್ರೆ ನಿಮಗೆ ಬಹಳ ಉಪಯುಕ್ತ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಬೇರೆ ಕೆಲವರು ಏನು ಮಾಡ್ತಾರೆ, ಜೇನುತುಪ್ಪ ಮತ್ತು ಹಾಲು ಅದ್ರ ಜೊತೆನೂ ಸೇವನೆ ಮಾಡ್ತಾರೆ, ಅದು ಕೂಡ ನಿಷಿದ್ಧ. ಹಾಗೆ ಕೂಡ ತಾವು ಮಾಡಬಾರ್ದು. ಮತ್ತು ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳಲ್ಲಿ, ಬಿಸಿ ಬಿಸಿಯಾದಂಥ ಆಹಾರ ಪದಾರ್ಥಗಳಲ್ಲಿ ಜೇನುತುಪ್ಪ ಹಾಕ್ತಾರೆ, ಹಾಗೆ ಕೂಡ ಮಾಡಬಾರ್ದು. ನಾ ಹೇಳಿದ್ನಲ್ಲ ಯಾವಾಗಲೂ ಒಮ್ಮೆ ಮಾಡಿದ್ರೆ ಓಕೆ, ಬಟ್ ದೀರ್ಘಕಾಲವಾಗಿ ನೀವು ಫ್ರೀಕ್ವೆಂಟಾಗಿ ಹಿಂಗೆ ಮಾಡ್ತಾ ಬಂದರೆ ಸಾಕಷ್ಟು ಕಾಯಿಲೆಗಳಿಗೆ ಇದು ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಏನು ಹೇಳ್ತಾ ಹೇಳ್ತೀವಿ, ಸಂಸ್ಕಾರ ವಿರುದ್ಧ. ಸಂಸ್ಕಾರ ಅಂದರೆ ಅಗ್ನಿ ಸಂಸ್ಕಾರ, ನೀವು ಬಿಸಿ ಮಾಡ್ತೀವಲ್ಲ, ಹಾಗಾಗಿ ಇದಕ್ಕೆ ಹೆಸರು ಸಂಸ್ಕಾರ ವಿರುದ್ಧ ಅಂತ ಒಂದು. ಮತ್ತೊಂದು ಕಾಂಬಿನೇಷನ್ ಯಾವುದಪ್ಪ ಅಂತಂದರೆ ಮಾತ್ರ ವಿರುದ್ಧ. ಮಾತ್ರ ವಿರುದ್ಧ ಅಂದರೆ ಸಾಕಷ್ಟು ಪದಾರ್ಥಗಳನ್ನು ನಾವು ಜೊತೆಯಲ್ಲಿ ತೊಗೋಬೋದು, ಕಾಂಬಿನೇಷನ್ಸಲ್ಲಿ ತೊಗೋಬೋದು, ಆದರೆ ಮಾತ್ರ ಅಥವಾ ಡೋಸೇಜ್ ಬಗ್ಗೆ ಸ್ವಲ್ಪ ಗಮನವಿಟ್ಟು ತೊಗೊಳ್ಬೇಕು. ಅದರದ್ದು ಒಂದು ಉದಾಹರಣೆ ಅಥವಾ ಎಕ್ಸಾಂಪಲ್ ಯಾವುದು ಅಂತಂದರೆ, ವೆರಿ ಫೇಮಸ್ ಜೇನುತುಪ್ಪ ಮತ್ತು ತುಪ್ಪ, ಈ ಎರಡೂ ನೀವು ಸಮ ಪ್ರಮಾಣದಲ್ಲೇ ತಗೊಂಡಿದ್ದೇ ಆದಲ್ಲಿ ಇದು ವಿರುದ್ಧ ಆಹಾರವಾಗಿ ಕನ್ವರ್ಟ್ ಆಗುವಂಥದ್ದು. ಇದನ್ನು ವಿಷಮ ಮಾತ್ರದಲ್ಲಿ ತೊಗೊಂಡ್ರೆ ನಿಮಗೆ ಅಷ್ಟೇ ಬೆನಿಫಿಟ್ ಸಿಗುವಂಥದ್ದು. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್, ನೀವು ಒಂದು ಚಮಚ ಜೇನುತುಪ್ಪ ತೊಗೊಂಡ್ರಿ, ಅರ್ಧ ಚಮಚ ತುಪ್ಪ ತೊಗೊಳ್ಳುವಂಥದ್ದು, ಇದು ಮಾತ್ರ ವಿರುದ್ಧ. ಸೇಮ್ ಕ್ವಾಂಟಿಟಿ ತೊಗೊಂಡ್ರೆ ಇದು ಮಾತ್ರ ವಿರುದ್ಧ ಆಗುವಂಥದ್ದು, ಜೇನುತುಪ್ಪ ಮತ್ತು ತುಪ್ಪ ನಾನು ಹೇಳಿದೆ. ಮತ್ತೊಂದು ಸಂಯೋಗ ವಿರುದ್ಧ ಅಂತ ಹೇಳ್ತಾರೆ. ಸಂಯೋಗ ವಿರುದ್ಧ ಅಂದರೆ ಹಾಲು ಮತ್ತು ಹಣ್ಣುಗಳ ಕಾಂಬಿನೇಷನ್ಸ್. ಕೆಲವರು ಏನು ಮಾಡ್ತಾರೆ, ಸ್ಮೂತೀಸು ಮಿಲ್ಕ್ ಶೇಕ್ಸ್ ಅಂತ ಎಲ್ಲ ತೊಗೊಳ್ತಾ ಹೋಗ್ತಾರೆ ಅಲ್ವಾ. ಹೀಗೆ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಥರದ ದ್ರವ್ಯಗಳ ಗುಣಧರ್ಮಗಳು ಬೇರೆ ಬೇರೆ ಆಗುತ್ತೆ. ಈ ಬೇರೆ ಬೇರೆ ಗುಣಧರ್ಮ ಇರುವಂತಹ ಎಲ್ಲಾನು ನೀವು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ಅದು ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಗೋಲ್ಲ, ನಮ್ಮ ಜೀರ್ಣಶಕ್ತಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಉಂಟು ಮಾಡುವಂಥದ್ದು. ಹಾಲು ಮತ್ತು ಹಣ್ಣಿನ ಸೇವನೆ ಮಾಡಬಾರ್ದು, ಇದು ವಿರುದ್ಧ ಆಹಾರವಾಗಿ ಆಗುವಂಥದ್ದು. ಮತ್ತು ಏನಾಗುತ್ತೆ, ಕೆಲವರಲ್ಲಿ
ಯಾರು ಕಫ ಪ್ರಕೃತಿ ಇರ್ತಾರೆ ಅಥವಾ ಕಫದೋಷ ದೇಹದಲ್ಲಿ ಜಾಸ್ತಿ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ, ಹಣ್ಣುಗಳನ್ನು ಬೆಳಗಿನ ಸಮಯ 6 AM to 10 AM ಆ ಸಮಯದಲ್ಲಿ ಸೇವನೆ ಮಾಡಬಾರ್ದು, ಯಾಕೆಂದರೆ ಕಫ ಜಾಸ್ತಿ ಇರುತ್ತೆ. ಅಂಥವರು ಸ್ವಲ್ಪ ಬಿಸಿಲು ಬಂದಾಗ ಅಂಥ ಸಮಯದಲ್ಲಿ ಸ್ವಲ್ಪ ಪೆಪ್ಪರನ್ನು ಉಪಯೋಗ ಮಾಡಿ ಸೇವನೆ ಮಾಡುವಂಥದ್ದು. ಇದು ಸಂಯೋಗ ವಿರುದ್ಧಕ್ಕೆ ನೋಡ್ತಾ ಇರುವಂಥದ್ದು. ಮತ್ತೊಂದು ನಾ ಹೇಳಿದೆ ಹಾಲು ಮತ್ತು ಹಣ್ಣುಗಳ ಬಗ್ಗೆ ಹೇಳಿದೆ, ಮತ್ತು ಹಾಲು ಮತ್ತು ಉಪ್ಪು ಇವೆರಡು ಕಾಂಬಿನೇಷನ್ ಮಾಡಿ ಸೇವನೆ ಮಾಡ್ತಾರೆ. ಹೇಗೆ ಇದು ಆಗುತ್ತೆ ಅಂದರೆ, ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಸಾಕಷ್ಟು ಮಸಾಲೆ ಪದಾರ್ಥಗಳು, ರೊಟ್ಟಿ ಮತ್ತು ಟೀ ಟೈಮಲ್ಲಿ ಎಲ್ಲ ನೀವು ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀರಲ್ಲ, ಅವಾಗ ಏನಾಗುತ್ತೆ ಉಪ್ಪು ಜೊತೆಲೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ಕಾಂಬಿನೇಷನ್ಸ್ ಕೂಡ ಮಾಡಬಾರ್ದು. ಹಾಲು ಮತ್ತು ಉಪ್ಪಿನ ಸೈಂಧವ ಲವಣ ಟು ಸಮ್ ಎಕ್ಸ್ಟೆಂಟ್ ಓಕೆ, ಬಟ್ ರೆಗ್ಯುಲರಾಗಿ ನೀವೆರಡೂ ಜೊತೆಯಾಗಿ ತೊಗೋಬಾರ್ದು. ಫಾರ್ ಎಕ್ಸಾಂಪಲ್, ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿಯುವಂಥದ್ದು, ಸೊ ಆಲ್ಮೋಸ್ಟ್ ನಿಮಗೆ ದೇಹದಲ್ಲಿ ಉಪ್ಪು ಹೋದಂಗೆ ಆಯ್ತಲ್ಲ. ಸೊ ಈ ಒಂದು ಕಾಂಬಿನೇಷನ್ ತಾವು ನೆನ್ಪಿಟ್ಕೊಳ್ಳುವಂಥದ್ದು. ಮತ್ತೇನು ಮಾಡ್ತಾರೆ, ಹಾಲಿನ ಜೊತೆ ಮತ್ತಷ್ಟು ಕಾಂಬಿನೇಷನ್ಸ್ ಲೈಕ್ ಕಿಚಡಿ ಮಾಡುವಂಥದ್ದು ಅಲ್ವಾ, ಮೂಂಗ್ ದಾಲ್ ಕಿಚಡಿ ಮಾಡ್ತಾರೆ, ಅದು ಮಾಡಬಾರ್ದು. ಹಾಲನ್ನು ಮಾಂಸ ಆಹಾರದ ಪದಾರ್ಥಗಳ ಜೊತೆ ಸೇವನೆ ಮಾಡಬಾರ್ದು. ಹಾಲನ್ನು ಸೊಪ್ಪಿನ ಜೊತೆ ಸೇವನೆ ಮಾಡಬಾರ್ದು. ಇವಿಷ್ಟು ನೀವು ನೆನ್ಪಿಟ್ಕೋಬೇಕು. ಹಾಲು ಮತ್ತು ಹುಳಿ ಕೂಡ ನಿಷಿದ್ಧ ಅಂತ ಹೇಳ್ತಾರೆ. ಹಾಲು ಮತ್ತು ಹುಳಿ ಅಂದರೆ, ಎಕ್ಸಾಂಪಲ್ ಕೊಡೋದಾದರೆ, ಏನು ಮಾಡ್ತಾರೆ ಕೆಲವರು, ಹಾಲು ಖೀರ್ ಮಾಡಿರ್ತಾರಲ್ಲ, ಪಾಯಸ ಮಾಡಿರ್ತಾರೆ, ಮತ್ತು ಹುಳಿ ಮಜ್ಜಿಗೆನೂ ಮಾಡಿರ್ತಾರೆ. ಸೊ ಖೀರು ಸೇವನೆ ಮಾಡ್ತಾರೆ ಮತ್ತು ಹುಳಿ ಮಜ್ಜಿಗೆನೂ ಸೇವನೆ ಮಾಡ್ತಾರೆ. ಎರಡೂ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರೆ ಹೊಟ್ಟೆಯೊಳಗಡೆ ಹೋದಾಗ ಅದು ಮಿಕ್ಸ್ ಆಗೇ ಆಗುತ್ತಲ್ಲ. ಹಾಗಾಗಿ ಈ ಒಂದು ಕಾಂಬಿನೇಷನ್ನು ಕೂಡ ಒಳಿತಲ್ಲ ಅಂತ ಹೇಳುವಂಥದ್ದು. ಇನ್ನು ಕರ್ಡ್ಸ್ ಅಥವಾ ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡುವಂಥದ್ದು, ಇದನ್ನು ಕೂಡ ಸಂಸ್ಕಾರ ವಿರುದ್ಧ, ಅಗ್ನಿ ಅಲ್ವಾ, ಸಂಸ್ಕಾರ ವಿರುದ್ಧ ಅಂತ ಹೇಳ್ತಾರೆ. ಬಿಸಿ ಮಾಡಿ ಸೇವನೆ ಮಾಡ್ಬೋದು. ಸಾಕಷ್ಟು ಗ್ರೇವಿಗಳಲ್ಲಿ ಮೊಸರನ್ನು ಯೂಸ್ ಮಾಡೋದನ್ನು ನಾವು ನೋಡ್ತೀವಿ. ಒಂದು ಮೊಸರನ್ನು ಉದ್ದಿನ ಬೇಳೆ ಜೊತೆ ಕೂಡ ಸೇವನೆ ಮಾಡಬಾರ್ದು. ದಹಿ ವಡ ಅಂತ ಏನು ನೀವು ಸೇವನೆ ಮಾಡ್ತಿರಲ್ಲ, ಆ ಕಾಂಬಿನೇಷನ್ ಕೂಡ ವಿರುದ್ಧ. ಯಾವಾಗಲೂ ಒಮ್ಮೆ ಸೇವನೆ ಮಾಡಿದ್ರೆ ಓಕೆ ಓಕೆ, ಬಟ್ ಪದೇ ಪದೇ ಮೊಸರನ್ನು ಉದ್ದಿನ ಬೇಳೆ ಜೊತೆ ಮಾಡ್ಬೋದು. ಅದರ ಬದಲು ಮೊಸರನ್ನು ತಾವು ಮೂಂಗ್ ದಾಲ್ ಅಥವಾ ಹೆಸರು ಬೇಳೆ ಜೊತೆ, ಹೆಸರು ಬೇಳೆ ವಡೆ ಆ ಥರ ಸೇವನೆ ಮಾಡ್ಕೋಬೋದು. ಅದೊಂದು ಕಾಂಬಿನೇಷನ್ಸ್ ಇನ್ಸ್ಟೆಡ್ ಆಫ್ ಉದ್ದಿನ ಬೇಳೆ ಥರ ಆಯಿತು. ಮತ್ತೊಂದು ವಿರುದ್ಧ ಆಹಾರ ನೋಡ್ತಾ ಹೋದರೆ ವೀರ್ಯ ವಿರುದ್ಧ ಅಂತ ಕರಿತೀವಿ. ವೀರ್ಯ ವಿರುದ್ಧ ಅಂದರೆ, ಈಗ ಶೀತವೀರ್ಯ ಉಷ್ಣವೀರ್ಯ ಅಂತ ಹೇಳ್ತೀವಲ್ಲ, ಹಾಗೆ ಬಿಸಿನೂ ಸೇವನೆ ಮಾಡ್ತಾರೆ, ತದನಂತರ ಇಮಿಡಿಯೇಟಾಗಿ ತಂಪನ್ನು ಸೇವನೆ ಮಾಡುವಂಥದ್ದು. ಹಾಗಾಗಿ ಇದನ್ನು ವೀರ್ಯ ವಿರುದ್ಧ ಅಂತ ಕರೆಸ್ಕೊಳುತ್ತೆ. ಫಾರ್ ಎಕ್ಸಾಂಪಲ್, ಫ್ರೈಡ್ ಫುಡ್ಸು ಸೇವನೆ ಮಾಡ್ತಿರ್ತದೆ, ಉಷ್ಣವೀರ್ಯ ಆಗಿರ್ತದೆ, ಸಡನ್ನಾಗಿ ಏನು ಮಾಡ್ತಾರೆ ಅದಾದಮೇಲೆ ಕೋಲ್ಡ್ ಡ್ರಿಂಕ್ಸ್ ಸೇವನೆ ಮಾಡುವಂಥದ್ದು. ಸೊ ಇಟ್ಸ್ ಕಂಪ್ಲೀಟ್ಲಿ ಇದನ್ನು ಅವಾಯ್ಡ್ ಮಾಡುವಂಥದ್ದು. ಮತ್ತೊಂದು ಕಾಲ ವಿರುದ್ಧ. ಕಾಲ ಅಂದರೆ ಸೀಸನ್ಸ್ಗೆ ಸಂಬಂಧಪಟ್ಟ ಹಾಗೆ. ಫಾರ್ ಎಕ್ಸಾಂಪಲ್, ಸಮ್ಮರ್ ಸೀಸನಲ್ಲಿ ಏನು ಮಾಡ್ತಾರೆ, ತುಂಬ ಸ್ಪೈಸಿ, ತುಂಬ ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು, ಮತ್ತು ವಿಂಟರಲ್ಲಿ ಐಸ್ ಕ್ರೀಮ್ ಸೇವನೆ ಮಾಡುವಂಥದ್ದು. ಸೊ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್, ಇದು ಕಾಲ ವಿರುದ್ಧ ಅಂತ ಹೇಳುವಂಥದ್ದು. ಮತ್ತೊಂದು ಅವಸ್ಥಾ ವಿರುದ್ಧ ಅಂತ ಹೇಳ್ತಾರೆ. ಅವಸ್ಥಾ ವಿರುದ್ಧ ಅಂದರೆ, ಎಕ್ಸಾಂಪಲ್ ಕೊಡ್ತಾ ಹೋದರೆ, ಈಗ ತುಂಬ ಅತಿಯಾಗಿ ವ್ಯಾಯಾಮ ಮಾಡ್ತಿರೋದು, ಎಕ್ಸಸೈಸ್ ಮಾಡ್ತಿರೋದು, ಹೆಚ್ಚು ಓಡಾಟ, ದೇಹವನ್ನು ಶ್ರಮಿಸಿ ಕೆಲಸ ಮಾಡ್ತಿರ್ತಾರೆ, ಅಂಥವ್ರಲ್ಲಿ ಏನಾಗುತ್ತೆ, ವಾತ ದೇಹದಲ್ಲಿ ಜಾಸ್ತಿ ಆಗಿರುತ್ತೆ. ಈ ಥರ ಮಾಡ್ದ ಆದ ನಂತರ ತುಂಬ ರೂಕ್ಷತೆ ಅಥವಾ ಡ್ರೈ ಫ್ರೂಟ್ಸ್, ಡ್ರೈ ಆಗಿರುವಂತಹ ಆಹಾರಗಳನ್ನು ಸೇವನೆ ಮಾಡಿದ್ರೆ ಇದು ಅವಸ್ಥೆಗೆ ವಿರುದ್ಧ. ಅದು ಸ್ನಿಗ್ಧತೆ ಬೇಕಾಗಿರುತ್ತೆ ಆ ಸಮಯದಲ್ಲಿ. ಆದರೆ ನೀವು ವೃಕ್ಷ ಗುಣ ಇರುವಂತಹ ಆಹಾರ ಸೇವನೆ ಮಾಡಿದ್ರೆ ಅದು ಅವಸ್ಥ. ಮತ್ತು ಕಫದೋಷದವರು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಏನೂ ಕೆಲಸನೇ ಮಾಡ್ತಿರಲ್ಲ, ಅಂಥವ್ರು ಏನು ಮಾಡ್ತಾರೆ, ಆಯಿಲಿ ಫುಡ್ಸ್ ಹೆವಿಯಾಗಿ ಸೇವನೆ ಮಾಡುವಂಥದ್ದು, ಜಂಕ್ ಫುಡ್ ಸೇವನೆ ಮಾಡುವಂಥದ್ದು, ಇದು ಅವರ ಅವಸ್ಥೆಗೆ ವಿರುದ್ಧವಾಗಿ ಮಾಡ್ತಾ ಇರುವಂಥದ್ದು. ಇದನ್ನು ಅವಸ್ಥಾ ವಿರುದ್ಧ, ಹಸಿವೆ ಇರಲ್ಲ ಆದರೂ ಊಟ ಮಾಡ್ತಾ ಇರ್ತಾರೆ, ಅದು ಕಫ ಪ್ರಕೃತಿಯವರು, ಹಾಗೆ ಮಾಡಬಾರ್ದು. ಕೊನೆಯದಾಗಿ ಉಪಚಾರ ವಿರುದ್ಧ ಅಂತ ಹೇಳ್ತೀವಿ. ಉಪಚಾರ ವಿರುದ್ಧ ಅಂದರೆ, ವೈದ್ಯರೇನು ಹೇಳ್ತಾರೆ, ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾಯಿಲೆ ಬಂದಿದ್ದರೆ, ಲೈಕ್ ಸ್ಕಿನ್ ಡಿಸೀಸಸ್ ಇರ್ಬೋದು ಅಥವಾ ಆಮ್ಲಪಿತ್ತ ಅಸಿಡಿಟಿ ಇರ್ಬೋದು, ಕೆಲವೊಂದು ಆಹಾರವನ್ನು ನಾವು ಸೇವನೆ ಮಾಡಬಾರ್ದು ಅಂತ ಅವರಿಗೆ ಕೆಲವೊಂದು ಡಯಟ್ರಿ ಚಾರ್ಟಲ್ಲಿ ಹೇಳಿರ್ತೀವಿ. ಅವ್ರೇನು ಮಾಡ್ತಾರೆ, ಅದನ್ನು ನಿರಾಕರಿಸಿ ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡ್ತಾರೆ. ಆಮ್ಲಪಿತ್ತ ಅಥವಾ ಅಸಿಡಿಟಿ ಇದ್ದರೂ ಕೂಡ ಸಾಕಷ್ಟು ಹುಳಿ ಪದಾರ್ಥಗಳು, ಮಸಾಲೆನ ಸೇವನೆ ಮಾಡ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತೆ, ಅದನ್ನು ಉಪಚಾರ ವಿರುದ್ಧ ಅಂತ ನಾವು ಹೇಳುವಂಥದ್ದು. ಇವಿಷ್ಟು ಒಂದು ವಿರುದ್ಧ ಆಹಾರದ ಕೆಲವೊಂದು ಕಾಂಬಿನೇಷನ್ಸ್ ನಾವು ಚರ್ಚೆ ಮಾಡ್ತಾ ಹೋದ್ವಿ ವೀಕ್ಷಕರೇ. ಆಯುರ್ವೇದ ಗ್ರಂಥಗಳಲ್ಲೂ ಕೂಡ ಈ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಇದನ್ನು ಫ್ರೀಕ್ವೆಂಟಾಗಿ ಸೇವನೆ ಮಾಡಿದ್ರೆ ಇಟ್ಸ್ ಕಾಲ್ಡ್ ಅ ಸ್ಲೋ ಪಾಯ್ಸನ್ ಅಂತ
ಹೇಳುವಂಥದ್ದು. ವಿರುದ್ಧಮಿ ಚ ಆಹಾರಂ ವಿದ್ಯಾತ್ ವಿಷಗರೋಪಮಂ ಅಂತ ಹೇಳ್ತಾರೆ. ಅಂದರೆ ಇದು ಗರವಿಷಕ್ಕೆ ಸಮಾನ ಅಂತ ಹೇಳುವಂಥದ್ದು, ಅಂದರೆ ಸ್ಲೋ ಪಾಯ್ಸನ್ಗೆ ಸಮಾನ ಅಂತ ಹೇಳೋದು. ಇಮಿಡಿಯೇಟಾಗಿ ನಿಮಗೇನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ ಈ ಥರ ಕಾಂಬಿನೇಷನ್ಸಲ್ಲಿ ಸೇವನೆ ಮಾಡಿದ್ರೆ, ಪದೇ ಪದೇ ಫ್ರೀಕ್ವೆಂಟಾಗಿ ಮಾಡ್ತಾ ಬಂದರೆ ಇದು ಒಂದು ರೀತಿಯಾಗಿ ನಮ್ಮ ಶರೀರದಲ್ಲಿ ಸ್ಲೋ ಪಾಯ್ಸನ್ನಾಗಿ ಕಾಣಿಸ್ಕೊಳ್ಳುತ್ತೆ, ದೇಹದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಕಾಂಬಿನೇಷನ್ಸ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ ನಮಸ್ಕಾರ.